ಕೊಪ್ಪಳ ಜಿಲ್ಲೆ ಕುಷ್ಟಗಿ ಪಟ್ಟಣದಲ್ಲಿ ಬಸವ ಭವನದಲ್ಲಿ ಕೆರೆ ಅಂಗಳದಲ್ಲಿ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಮನೆ ಕಟ್ಟಿಕೊಂಡ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಿ ಮಾತನಾಡಿದ ಶಾಸಕ ಅಮರೇಗೌಡ ಪಾಟೀಲ ಬಯ್ಯಾಪುರ ಅವರು ಪಟ್ಟಣದ ಕೆರೆ ಅಂಗಳದಲ್ಲಿ ಸುಮಾರು 292 ಅರ್ಜಿದಾರರು ವಾಸವಾಗಿದ್ದರು ಅದರಲ್ಲಿ 93 ಅರ್ಜಿದಾರರು ಸರಿಯಾದ ರೀತಿಯಲ್ಲಿ ದಾಖಲಾತಿ ಇಲ್ಲದ ಕಾರಣ ತಿರಸ್ಕಾರ ಮಾಡಲಾಗಿದೆ ಉಳಿದ ಅರ್ಜಿದಾರರನ್ನ ಮಾನ್ಯ ಮಾಡಿ ಅರ್ಜಿ ಸಲ್ಲಿಸಿದ ನಿವಾಸಿಗಳಿಗೆ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಸದ್ಯ 80 ಮನೆಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಗಿದೆ ಎಂದರು सृष्टि सरकार नियम ऐन यार सरकारी नौकरदार कुटुबरी हिन्दे कारण आगे मत एरू सारी सर्वे ಇನ್ನು ಹೆಚ್ಚಿನ ಮನೆಗಳನ್ನು ಹಂಚಿಕೆ ಮಾಡಲು ಕುಷ್ಟಗಿ ತಾಲೂಕಿನ ನಿಡಶೇಶಿ ಗ್ರಾಮದ ಪಕ್ಕದಲ್ಲಿ ಸರ್ಕಾರದಿಂದ ಜಾಗವನ್ನ ಖರೀದಿ ಮಾಡಲಾಗಿದೆ ಅದರಲ್ಲಿ ಸುಮಾರು 1000 ಫಲಾನುಭವಿಗಳಿಗೆ ನಿವೇಶನ ಒದಗಿಸಿ ಕೊಡಬಹುದು ಆದರೆ ಪುರಸಭೆ ಮತ್ತು ತಹಸೀಲ್ದಾರ್ ಸೇರಿ ಮನೆ ಇಲ್ಲದವರಿಗೆ ಮತ್ತು ನಿರ್ಗತಿಕರಿಗೆ ನಿವೇಶನವನ್ನ ಕೊಡಲು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಕರೆಯುತ್ತಾರೆ ಕರೆದ ನಂತರ ಎಸ್ಸಿ ಎಸ್ಟಿ ಓಬಿಸಿ ಜನತೆಗೆ ನಿವೇಶನವನ್ನ ಹಂಚಿಕೆ ಮಾಡಲಾಗುವುದು ಇದರಲ್ಲಿ ಯಾರಿಗೆ ಮನೆ ಇರುವುದಿಲ್ಲವೋ ಅಂತವರಿಗೆ ಮನೆಯನ್ನ ನಿರ್ಮಿಸಿ ಕೊಡುತ್ತೇವೆ ಆದರೆ ಅಲ್ಲಿ ವಾಸ ಮಾಡಲು ಸರ್ಕಾರಿ ಶಾಲೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ಒದಗಿಸಿ ಕೊಡುತ್ತದೆ ವಾಸ ಮಾಡಲು ಯಾವುದೇ ರೀತಿಯಲ್ಲಿ ತೊಂದರೆಯಾಗುವುದಿಲ್ಲ ಎಂದರು ಇಲ್ಲಿ ಜನ ವಾಸ ಮಾಡುತ್ತಿರುವಂತದ್ದು ಮತ್ತು ಅನೇಕ ಮನೆಗಳನ್ನು ಕಟ್ಟಿಕೊಂಡಿರುವಂತದ್ದು ಮುಸ್ಲಿ ಆಗಿರುವಂತದ್ದು ಆ ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ಸ್ಟೇಡಿಯಂ ಅನ್ನು ಕೂಡ 94 ಇಸ್ವಿಯಲ್ಲಿ ಕಟ್ಟಿಸಲಾಗಿದೆ ಆ ಸ್ಟೇಡಿಯಂ ಕಟ್ಟಿದ ಏನು ಒಂದು ಸಿಬ್ಬಂದಿ ಇತ್ತು ಆ ಸಿಬ್ಬಂದಿ ಒಳಗೆ ಕೂಡ ಸುಮಾರು 24 नम मे विद्यार्थी आट आड़े स्टेडियम क्रीडांगण बहुत अत्यवश्यक ಕುಷ್ಟಗಿ ಪಟ್ಟಣದ ಜನತೆ ತಮ್ಮ ಮನೆ ಅಂಗಳದ ಕಸವನ್ನ ಚರಂಡಿಗೆ ಹಾಕುತ್ತಿರುವುದರಿಂದ ಪರಿಸರಕ್ಕೆ ಹಾನಿ ಉಂಟಾಗುತ್ತಿದೆ ಪಟ್ಟಣದ ಜನತೆ ಕಸವನ್ನ ಎಲ್ಲೆಂದರಲ್ಲಿ ಚಲ್ಲದೆ ಒಂದು ಸಣ್ಣ ಡಬ್ಬಿಯಲ್ಲಿ ಹಾಕಬೇಕು ಡಬ್ಬಿಯಲ್ಲಿ ಹಾಕಿದ ಕಸವನ್ನ ಪುರಸಭೆಯ ಗಾಡಿ ಬಂದು ತೆಗೆದುಕೊಂಡು ಹೋಗುತ್ತದೆ ಸಾರ್ವಜನಿಕರು ಪರಿಸರ ಮಾಲಿನ್ಯವಾಗದಂತೆ ನೋಡಿಕೊಳ್ಳಲು ಮುಂದಾಗಬೇಕು ಮತ್ತು ಪಟ್ಟಣವನ್ನ ಸ್ವಚ್ಛವಾಗಿ ಇಡಲು ಸಹಕರಿಸಬೇಕು ಎಂದರು ತಾತ್ಕಾಲಿಕವಾಗಿ ರಸ್ತೆಗಳನ್ನು ಮಾಡಿ ಆ ವಾಟರ್ ಸ್ಟೋನ್ಗಳನ್ನು ಹಾಕಿ ಅಲ್ಲಿನೂ ಕೂಡ ಸೈಟ್ಗಳನ್ನು ಕರಿಬೇಕು ಸೈಟ್ ಪರ್ಮಿಷನ್ ಆದ ಮೇಲೆ ಅರ್ಜಿ ಕರಿತೀವಿ ಇಲ್ಲಿ ಯಾವುದೇ ಸಮಾಜದವರಿಗೆ ಮನೆ ಇಲ್ಲ ಒಂದು ಮನೆ ಇತ್ತು ಇಬ್ಬರು ಅಣ್ಣ ಮಿತ್ರ ಅಂತವರು ಕೂಡ ಅರ್ಜಿ ಹಾಕಬಹುದು ಮತ್ತು ಆ ಅರ್ಜಿ ಹಾಕತಕ್ಕಂತ ಸಂದರ್ಭದಲ್ಲಿ ಹೆಚ್ಚಾಗಿ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಎಂ ಸಿದ್ದೇಶ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪುರಸಭೆ ಅಧ್ಯಕ್ಷೆ ರಾಜೇಶ್ವರಿ ಆಡೂರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ದರು ಪುರಸಭೆ ಸದಸ್ಯರಾದ ಮೈನುದ್ದೀನ್ ಮುಲ್ಲಾ ಅಂಬಣ್ಣ ಭಜಂತ್ರಿ ವಸಂತ ಮೇಲಿನಮನಿ ಕಲ್ಲೇಶ ತಾಳದ್ ಮಹಾಂತೇಶ್ ಕಲಬಾವಿ ಪುರಸಭೆ ಮುಖ್ಯಾಧಿಕಾರಿ ಅಶೋಕ ಪಾಟೀಲ್ ಪುರಸಭೆ ವ್ಯವಸ್ಥಾಪಕ ಜೋಶಿ ಸೇರಿದಂತೆ ಪುರಸಭೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ